ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಈಗ ರೆಡಿಯಾಗಿ ಎಲ್ಲಿ ಹೊಂಟಾರಂತ ನಿಮ್ಗೆ ಅನ್ಸತ್ತಿರ್ಬೋದು. ಇವತ್ತು ನಾನು ಒಂದು ಬೀಗರ್ ಊಟ ಅಂಥೇಳಿ ಈ ಸೈಡ್ ಮೈಸೂರು ಬೆಂಗಳೂರು ಸೈಡ್ ಇಟ್ಕೋತಾರೋ ಮದುವೆ ಆದಮೇಲೆ. ಬೆಂಗಳೂರೊಳಗೆ ಮದುವೆ ರಿಸೆಪ್ಷನ್ ಎಲ್ಲ ಆಯಿತು, ಬಟ್ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ಬೆಂಗಳೂರಿಗೆ. ಸೊ ಇಲ್ಲೇ ಮೈಸೂರಲ್ಲೇ ಬೀಗರ್ ಊಟ ಇಟ್ಕೊಂಡಿದ್ರು, ಹಾಗಾಗಿ ಆ ಕಡೆ ಹೊಂಟೇವಿ. ಯಾರ್ದಪ್ಪ ಬೀಗರ್ ಊಟ ಅಂತ ಅಂದ್ರೆ, ನಮ್ಮನೆ ಅಂದರೆ ನಮ್ಮನೆ ಹತ್ತಿರ ಇರೋ ನಮ್ಮ ನೇಬರ್ದು ನಮ್ಮ ಫ್ರೆಂಡ್ ಕೂಡ ಆಗಬೇಕು ಅವರು. ಹಂಗೆ ಮಾಸ್ಕ ಮರ್ತು ಹೊಂಟ್ಬಿಟ್ಟೇನೆ ನೋಡ್ರಿ, ಮತ್ತು ನೆನಪಾಯ್ತು ಈಗ ತರಕ್ಕೆ ಹೊಂಟಿದ್ನಿ. ಸಂಡೇ, ಈಗ ಸಂಡೇ 12:30 ಆಗೈತಿ. ಎಲ್ಲ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆ ಕಡೆ ಹೊಂಟೇವಿ ಎಲ್ಲರೂ. ನಮ್ಮ ಮನೆಯವ್ರದ್ದು ಕೂಡ ರಜೆ ಇತ್ತು ಸಂಡೇ. ಸೊ ಚಿಂಟೂನು ಈಗ ಮಕ್ಕಳು ಸ್ಕೂಲು ರಜೆ ಅಲ್ಲ, ಹಾಗಾಗಿ ಚಿಂಟು ನಾನು ನಮ್ಮ ಮನೆಯವ್ರು ಹೊಂಟೇವಿ. ಶ್ರೇಯಸ್ ಅಂತೂ ಬರೋದಿಲ್ಲ ಅಂದ, ಒಂದು ಏನೋ ಬರೆಯೋದೈತಿ ನಾ ಬರೋದಿಲ್ಲ ಅಂದ, ಹಾಗಾಗಿ 3 ಜನ ಹೊಂಟೇವಿ ನಾವು. ನೋಡ್ರಿ, ಉತ್ತರ ಕರ್ನಾಟಕದ ಇಳಕಲ್ ಸೀರೆ ಉಟ್ಕೊಂಡೇನಿ. ನಮ್ಮ ಮನೆಯವರು ಕೂಡ ಅವರು ಆವಾಗಲೇ ರೆಡಿಯಾಗಿ ವೆಯ್ಟ್ ಮಾಡತ್ತಿದ್ರು. ಇಳಕಲ್ ಸೀರೆ ತೊಗೊಂಡಾಗಿಂದ ಇದು 2 ಅಥವಾ 3 ಸಾರಿ ಅಷ್ಟೇ, 2 ವರ್ಷದಾಗ ಬರೀ 2 ಸಾರಿ ಏನೋ ಉಟ್ಕೊಂಡೆ ನಾನು ಅಷ್ಟೇ, ಹಂಗೆ ಇಟ್ಬಿಟ್ಟಿದ್ನಿ. ಸೊ ಈ ಥರ ಕಾಣತ್ತೆ ನೋಡ್ರಿ ಸೀರೆ, ನಂಗೆ ಭಾಳ ಇಷ್ಟ ಇಳಕಲ್ ಸೀರೆ. ಹಾಗಾಗಿ ನಾನು ಪ್ರತಿ ಸಾರಿ ಊರಿಗೆ ಹೋದಾಗೆಲ್ಲ ಒಂದು ಸೀರೆ ತೊಗೊಂಡು ಬಂದಬಿಟ್ಟಿರ್ತೇನೆ. ಈ ಸೀರೆಗೆ ನಾನು 3,500 ರೂಪಾಯಿ ಕೊಟ್ಟಿದ್ದೆ. ಈ ಕಲರ್ ಇರಲಿಲ್ಲ, ಮೊನ್ನೆ ತೊಗೊಂಡು ಬಂದಿದ್ದಂತೂ ಹಾಗೆ ಇಟ್ಟೇನಿ. ಅದಕ್ಕೆ ಬ್ಲೌಸು ಹೊಲ್ಸೋಕ್ಕಾಗಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬಂತಲ್ಲ, ಆವಾಗ ಸೀರೆ ಅಂತೂ ಜಾಸ್ತಿ ಬೇಕಾಗ್ತವೆ. ಸೊ ಎಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕೀಗ ನಾನು. ಈಗ ಆ ಕಡೆ ಹೋಗಬೇಕು. 11:30-12 ಗಂಟೆಗೆ ಬರೋಕ್ಕೆ ಹೇಳಿದ್ರು ಅವರು, ನಾವು 12:30 ಹೊಂಟೇವಿ. ಬೀಗ್ರ ಊಟ ಅಂದರೆ ನಾನ್ ವೆಜ್ ಊಟನೇ ಇರ್ತೈತಿ, ಬಟ್ ನಾವು ನಾನ್ ವೆಜ್ ತಿನ್ನೋದಿಲ್ಲ, ವೆಜ್ ಕೂಡ ಇರ್ತೈತೆ ಅಂತ ಹೇಳಿರೋದ್ರಿಂದ ಹೊಂಟೇವಿ. ಸೊ ನಾನು ಫಸ್ಟ್ ಟೈಮ್ ಬೀಗ್ರ ಊಟಕ್ಕೆ ಹೊಂಟೇನೆ, ನಾನು ಯಾವಾಗಲೂ ಇದುವರೆಗೂ ಹೋಗಿಲ್ಲ ಯಾವತ್ತು. ನಮ್ಮ ಮನೆಯವರಂದರೂ ಇಲ್ಲ ವೆಜ್ಜೂ ಇರ್ತೈತಿ, ಆದರೆ ಅಷ್ಟು ವೆರೈಟಿ ಇರೋದಿಲ್ಲ, ಜಾಸ್ತಿ ಪ್ರಿಫರೆನ್ಸ್ ಇರೋದು ನಾನ್ ವೆಜ್ಗೆ ಅಂತ ಹೇಳಿದರು. ಈಗ ಹಾಲಿಗೆ ಬಂದು ಕೂತ್ಕೊಂಡಿದ್ವಿ, ಹಾಗೆ ಊಟನೂ ಆಯ್ತು ನಮ್ಮದು. ಬಂದ ತಕ್ಷಣ ನಾವು ಅಲ್ಲಿ ಮೇಲುಗಡೆ ಹೋಗಿ ಅವ್ರಿಗೆಲ್ಲ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡಿ ಬಂದು ಕೂತ್ಕೊಂಡಿದ್ವಿ. ಹಾಗೆ ನಾನು ಝೂಮ್ ಮಾಡಿ ತೋರಿಸತ್ತೇನೆ, ಹುಡುಗ ಹುಡುಗಿ ಯಾವ ಥರ ಅದಾರ ನೋಡಿರಿ, ಜೋಡಿ ಯಾವ ಥರ ಐತೆ. ಸೊ ಇನ್ನೇನು ಮನೆ ಕಡೆ ಹೋಗಬೇಕು. ಬೀಗ್ರ ಊಟ ಅಂದರೆ ಸಿಂಪಲ್ಲಾಗಿರ್ತೈತಿ, ಮದುವೆ ಎಲ್ಲ ಗ್ರ್ಯಾಂಡಾಗಿ ಬೆಂಗಳೂರಲ್ಲಿ ಆಗಿತ್ತು. ನಮ್ಮೂರ ಕಡೆ ಎಲ್ಲ ಬೀಗ್ರ ಊಟ ಅಂತ ಇರೋದಿಲ್ಲ, ಈ ಕಡೆ ಇರ್ತೈತಿ. ಎಲ್ಲರೂ ಬಂದವರೆಲ್ಲ ಊಟ ಮಾಡಿ ಮಾಡಿ ಹೋಗ್ತಾಯಿದ್ರು ತುಂಬ ಜನ. ಸೊ ನಾವು ಹಾಗೆ ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಈ ಕಡೆ ಕೂತಿದ್ವಿ. ಹಂಗೆ ಬೀಗ್ರ ಊಟ ಇದ್ದಿದ್ದು ಕೊಂಕಣ್ ಭವನ್, ಇದು ವಿಜಯನಗರದಲ್ಲಿರೋದು. ಈಗ ಮನೆ ಕಡೆ ಹೊಂಟೇವಿ, ಯಾಕಂದರೆ ನಮ್ಮ ಮನೆಯವರ ಅಣ್ಣನ ಮಗಳು ಬರಾಕಿದ್ಲು ಮಂಜು. ಸೊ ಬೇಗ ಬೇಗ ಈಗ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ವಿ. ಈವ್ನಿಂಗ್ ಎಲ್ರಿಗೂ. ಈಗ ಸಂಜೆ 7 ಗಂಟೆ ಆಗೈತಿ. ಏನಪ್ಪ ಇವತ್ತು ಸ್ಪೆಷಲ್ ಅಂದ್ರೆ, ನಮ್ಮ ಚಿಂತನ್ ಬರ್ತ್ಡೇ ಐತಿ ಇವತ್ತು. ಅವ್ನಿಗೆ ಭಾಳ ದಿವಸದಿಂದ ಆಸೆ ಇತ್ತು ನನ್ನ ಬರ್ತ್ಡೇ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ, ಬಟ್ ಅವ್ನು ಗ್ರ್ಯಾಂಡಾಗಿ ಏನು ಮಾಡತ್ತಿಲ್ಲ, ಸಿಂಪಲಾಗೇ ಮಾಡತ್ತೇವೆ. ದೇವಸ್ಥಾನಕ್ಕೂ ಹೋಗಬೇಕೀಗ, ಬೆಳಗ್ಗೆ ಅಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಆ ಕಡೆ ಹೋಗಿದ್ವಿ, ಹಾಗಾಗಿ ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ. ಈಗ ಬರ್ತ್ಡೇ ಮಾಡತ್ತೇವೆ, ಸಿಂಪಲ್ ಬರ್ತ್ಡೇ. ಹೋದ ವರ್ಷವೂ ಪಾಪ ಸಿಂಪಲಾಗಿ ಆಗಿತ್ತು, ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋನು ಅಂತ. ಸ್ವಲ್ಪ ನಮ್ಮ ಮನೆಯವರು ಅಲ್ಲಿ ಇಲ್ಲಿ ಬ್ಯುಸಿ ಇದ್ದರು, ಸ್ವಲ್ಪ ಅವ್ರಿಗೆ ಬಟ್ಟೆ ಎಲ್ಲ ತರೋಕ್ಕೂ ಆಗಿರಲಿಲ್ಲ, ಏನು ಪ್ಲ್ಯಾನಿಂಗು ಇರಲಿಲ್ಲ, ಹಾಗಾಗಿ ಸಿಂಪಲಾಗಿ ಮಾಡತ್ತೇವೆ. ಅವನಿಗೂ ಒಂಥರ ಮಾಡ್ದಂಗು ಆಗಿರಬೇಕು, ಜೊತೆಗೆ ಅವನು ಡ್ರೆಸ್ಸು ತಂದಿರಲಿಲ್ಲ ಹೊಸ ಡ್ರೆಸ್ ಈ ವರ್ಷ. ಈಗ ಸಾಯಂಕಾಲ ತರೋಕ್ಕೆ ಹೋಗಿದ್ದಾರೋ ಕೇಕು ಡ್ರೆಸ್ಸು. ಯಾವಾಗಲೂ ಮನೇಲೆ ನಾವಷ್ಟೇ ಕೇಕ್ ಕಟ್ ಮಾಡಿರ್ತೇವೆ, ನಮ್ಮ ಮನೆಯವ್ರಿಗೆ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆ ಥರ ಏನು ಇಂಟ್ರೆಸ್ಟ್ ಇಲ್ಲ. ಸೊ ನನಗೂ ಕೂಡ ಹಾಗೇನು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಥರ ಏನಿಲ್ಲ, ಅವ್ನ ಖುಷಿಗೋಸ್ಕರ ಮನೇಲೆ ಕೇಕ್ ಕಟ್ ಮಾಡತ್ತೀವಿ. ಅದ್ರ ಜೊತೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಕೂಡ ಬಂದಿದ್ದಾರು, ಮೇನ್ ಗೆಸ್ಟ್ ಬಂದಾರು ನೋಡ್ರಿ ಇಲ್ಲೇ ಮಂಜುಳ. ಮೊನ್ನೆ ಬಂದಿದ್ಲಲ್ಲ ಮಂಜು, ಇವತ್ತು ಬಂದಾಳು.
ಇನ್ನು ಕೆಲಸನೂ ಇತ್ತು, ನಾಳೆ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಇಲ್ಲೇ ಮನ್ಯಾಗ ಕೆಲಸ ಮಾಡಿದ್ರ ಇತ್ತು ಅಂಥೇಳಿ ಎಲ್ಲ ಪರ್ಮಿಷನ್ ತೊಗೊಂಡು ಬಂದಳು. ಶ್ರೇಯಸ್ ಮತ್ತು ಮಂಜು ಇಬ್ಬರು ಬಲೂನ್ ರೆಡಿ ಮಾಡತ್ತಾರು. ಸಿಂಪಲ್ ಆದರೂ ಕೂಡ ಅದು ಬಲೂನ್ ಇಲ್ಲೇ ಬರ್ತ್ಡೇ ಥರ ಅನಿಸೋದಿಲ್ಲ, ಸೊ ಅವನಿಗೂ ಖುಷಿ ಅನಿಸ್ತೈತಿ ಎಲ್ಲ ಬಲೂನ್ ಎಲ್ಲ ಹಾಕಿದ್ದು ನೋಡಿದ್ರೆ. ಸೊ ಅವ್ನು ಬರೋ ಅಷ್ಟೊತ್ತಿಗೆ ಅಷ್ಟು ರೆಡಿ ಮಾಡಿ ನಾವು ಕೂಡ ರೆಡಿ ಆಗಬೇಕು. ನಾನು ರೆಡಿ ಆಗ್ಯಾನಿ, ಇವರಿಬ್ಬರೂ ರೆಡಿ ಆಗಿಲ್ಲ, ಬಲೂನನ್ನು ಅಂಟಿಸೋದ್ರೊಳಗೆ ಬ್ಯುಸಿ ಆಗಿದ್ದಾರೆ ಅವರು. ಈಗ ದೀಪ ಎಲ್ಲ ನಾನು ಗತ್ತಿಯಾಗಿ ರೆಡಿ ಮಾಡಿಟ್ನಿ ಅವ್ರು ಬರ್ಬೋಡ್ಕೆ. ಡ್ರೆಸ್ ತೊಗೊಳಕ್ಕೆ ಆಗಿರಲಿಲ್ಲ ಇವತ್ತು, ಅರ್ಜೆಂಟ್ ಒಳಗೆ ಆಯಿತು. ಅವ್ರು ಬರೋ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡೋ ಕೆಲಸ ಅಷ್ಟೇ ಇಟ್ಕೊಂಡು ಉಳಿದಿರೋದೆಲ್ಲ ಮಾಡಿ ಮುಗಿಸ್ತೇವೆ. ಈ ಥರ ಬಂತು ಫೈನಲ್ ಆಗಿ. ಕೊಮ್ಮ ಶ್ರೇಯಸ್ ಎಲ್ಲೈತು ಗೊತ್ತು? ಈಗ ಆಲ್ರೆಡಿ ಲೇಟ್ ಆಗಿದ್ದರಿಂದ 8 ಗಂಟೆನೇ ಆಗಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ ಎಲ್ಲರೂ. ಅದಾದಮೇಲೆ ಕೇಕ್ ಕಟ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಲೈಟಾಗಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಈ ಕಡೆ ಚಾಟ್ ಸೆಂಟ್ರಿಗೆ ಹೊಂಟೇವಿ. ಮೊನ್ನೆ ಮಂಜು ಬಂದಾಗ ಎಲ್ಲರೂ ಊಟ ಹೋಗಿದ್ವಿ, ಹಾಗಾಗಿ ಊಟಕ್ಕೆ ಹೋಗಿದ್ವಿ. ಹಾಗಾಗಿ ಈ ಸಾರಿ ಜಸ್ಟ್ ಚಾಟ್ಸ್ ತಿನ್ನೋಣ ಅಂತ ಇದ್ರು ಮಂಜು, ಹಾಗಾಗಿ ಯಾರಿಗೂ ಹಸುವೂ ಇರಲಿಲ್ಲ. ಸೊ ಈಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಚಾಟ್ಸ್ ತಿನ್ಕೊಂಡು ಮನೆ ಕಡೆ ಹೋಗಬೇಕು. ಡೆಕೋರೇಷನ್ ಎಲ್ಲ ರೆಡಿ ಆಗೈತೆ. ಬಾ ಕುತ್ಕೋ ಬಾ. ವಾವ್ ಚಿಂಟು ಸೂಪರ್. ಹ್ಯಾಪಿ ಬರ್ತ್ಡೇ ಯು ಚಿಂಟು, ಹ್ಯಾಪಿ ಬರ್ತ್ಡೇ ಟು ಯು. ಅವಾಗಿಂದ ವೇಟ್ ಮಾಡತ್ತಿದ್ದ ಕೇಕ್ ತಿನ್ನಕ, ಯಾವಾಗ ತಿಂತೇನೋ ಏನೋ ಅಂತ ಮಮ್ಮಿ ಕೊಟ್ಟು ಮಜ್ಜಿಗೆ ತಿನ್ಸು. ನೀರು ತಿನ್ರಿ, ನೀರು ತಿನ್ರಿ. ಈಗ ಶ್ರೇಯಸ್ ತಿನ್ಸ್ರಿ, ನೀರು ತಿನ್ರಿ, ನೀರು ತಿನ್ರಿ. ಅಯ್ಯೋ
ನಮಸ್ಕಾರ, ಹೆಂಗ್ ಮಾಡ್ಬೇಕು? ಅಷ್ಟ್ ಮಾಡ್ ಬಾ. ಶ್ರೇಯಸ್ ತೋನಿ